नमस्कार, नानु पृथ्वीराज हारनहल्ली। निम्गेल्लरिगू कूड गोत्तिदे, कोरोना आतंकद नडुवे बेळगेयिंदलू कूड तोरिस्ता इद्वि ब्लैक फंगस अन्नुवंतद्दु कूड ರಾಜ್ಯದ ಜನರಲ್ಲಿ ಮತ್ತಷ್ಟು ಆತಂಕವನ್ನ ಹೆಚ್ಚಿಸುವಂತ ಕೆಲಸ ಆಗ್ತಾ ಇದೆ। ಈಗ ಅದರ ಬಗ್ಗೆ ಖಚಿತವಾದಂತ ಮಾಹಿತಿಯನ್ನ ಆರೋಗ್ಯ ಸಚಿವರೇ ನೀಡಿದ್ದಾರೆ। ರಾಜ್ಯದಲ್ಲಿ ಈಗ ಕೊರೋನಾ ಬೆನ್ನಲ್ಲೇ ಮತ್ತೊಂದು ಶಾಕ್ ಎದುರಾಗ್ತಾ ಇರುವಂತದ್ದು, ಅದು ಬ್ಲಾಕ್ ಫಂಗಸ್ ಇಂದ ಕಣ್ಣು ಮೆದುಳು ಕಿವಿಗೆ ಭಾರಿ ಹಾನಿಯಾಗುತ್ತಂತೆ। ಈ ಒಂದು ಬ್ಲಾಕ್ ಫಂಗಸ್ ಇಂದ ರಾಜ್ಯದಲ್ಲಿ ಬ್ಲಾಕ್ ಫಂಗಸ್ ರೋಗ ಬಂದಿದೆ। ಬ್ಲಾಕ್ ಫಂಗಸ್ ಖಚಿತಪಡಿಸಿದ್ದಾರೆ ಸಚಿವ ಸುಧಾಕರ್। ಉಚಿತ ಚಿಕಿತ್ಸೆ ಬಗ್ಗೆಯೂ ಕೂಡ ಗಮನ ಹರಿಸುತ್ತೇವೆ ಅಂತ ಹೇಳಿದ್ದಾರೆ ಸುಧಾಕರ್ ಅವರು। ಬಹುಶಃ ನಾನು ನೆನ್ನೆನೇ ನಮ್ಮ ತಾಂತ್ರಿಕ ಸಲಹಾ ಸಮಿತಿಯನ್ನ ಕ್ಲಿನಿಕಲ್ ಟೀಮ್ ಏನಿದೆ ನಮ್ಮಲ್ಲಿ ಕ್ಲಿನಿಷಿಯನ್ಸ್ ಟೀಮ್ ಅವರಿಗೆ ನೆನ್ನೆನೇ ನಾನು ಚರ್ಚೆ ಮಾಡಿದ್ದೀನಿ। ಈ ಬ್ಲಾಕ್ ಫಂಗಸ್ ರಿಪೋರ್ಟ್ ಆಗ್ತಾ ಇದೆ ಕೆಲವು ಭಾಗದಲ್ಲಿ, ಅದರ ಬಗ್ಗೆ ಸಂಪೂರ್ಣವಾಗಿರತಕ್ಕಂತ ಮಾಹಿತಿಯನ್ನ ಅಧ್ಯಯನವನ್ನ ಮಾಡಿ ಸರ್ಕಾರಕ್ಕೆ ನೀವು ಇವತ್ತು ಇಲ್ಲ ನಾಳೆ ಒಳಗಡೆ ಎರಡು ದಿನದ ಒಳಗಡೆ ನನಗೆ ತಲುಪಿಸಬೇಕು ಅಂತ ಹೇಳಿದ್ದೀನಿ। ಅವರು ಬಹುಶಃ 1 ಆರ್ 2 ಡೇಸ್ ಅಲ್ಲಿ ನನಗೆ ಮಾಹಿತಿಯನ್ನು ಕೊಡ್ತಾರೆ, ಅದರ ಮೇಲೆ ಯಾವ ರೀತಿ ಕ್ರಮವನ್ನು ತೆಗೆದುಕೊಳ್ಳಬೇಕು ಬಹುಶಃ ಬ್ಲಾಕ್ ಫಂಗಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಷ್ಟೇ ನೋಡ್ತಾ ಇದ್ರಿ ಸುಧಾಕರ್ ಅವರು ಖಚಿತಪಡಿಸಿರುವಂತದ್ದು। ಇಲ್ಲಿ ಬೆಂಗಳೂರಿನಲ್ಲೇ 33 ಕ್ಕೂ ಹೆಚ್ಚಿನ ಕೇಸ್ಗಳು ವರದಿಯಾಗಿದ್ದಾವಂತೆ। ಬ್ಲಾಕ್ ಫಂಗಸ್ ಅನ್ನುವಂಥದ್ದು ಬೇರೆ ರಾಜ್ಯಗಳಲ್ಲಿ ಕಾಣಿಸಿಕೊಂಡಿತ್ತು, ಇದು ಕೂಡ ಒಂದು ರೀತಿಯಾದ ಆತಂಕವನ್ನ ಮೂಡಿಸುವಂತ ವಿಚಾರ। ಯಾಕೆಂದ್ರೆ ಕೊರೋನಾ ಈಗ ಯಾವ ರೀತಿಯಾಗಿ ಡಬಲ್ ಮ್ಯೂಟೆಂಟ್ ಆಗಿಬಿಟ್ಟು ಆತಂಕವನ್ನ ಸೃಷ್ಟಿ ಮಾಡಿದ್ಯೋ ಅಷ್ಟೇ ಡೇಂಜರಸ್ ಅಂತೆ ಈ ಒಂದು ಬ್ಲಾಕ್ ಫಂಗಸ್ ಕೂಡ। ಬಿಬಿಎಂಪಿ ಹಿರಿಯ ಆರೋಗ್ಯಾಧಿಕಾರಿಗಳು ಸ್ಪಷ್ಟನೆಯನ್ನು ನೀಡಿದ್ದಾರೆ। ಬಿಬಿಎಂಪಿ ಅಧಿಕಾರಿ ವಿಜೇಂದ್ರ ಅವರು ಸ್ಪಷ್ಟನೆಯನ್ನು ನೀಡಿರುವಂಥದ್ದು ಈ ವಿಚಾರದ ಬಗ್ಗೆ, ಬ್ಲಾಕ್ ಫಂಗಸ್ 33 ಜನರಿಗೆ ತಗುಲಿರುವ ಖಚಿತ ಮಾಹಿತಿ ಇದೆ। ಈ ಬಗ್ಗೆ ಹಿರಿಯ ವೈದ್ಯರ ಜೊತೆಗೆ ಸಭೆಯನ್ನು ನಡೆಸಲಾಗಿದೆ, ಎಲ್ರಿಗೂ ಚಿಕಿತ್ಸೆಯನ್ನು ನೀಡಲಿಕ್ಕೆ ಚರ್ಚೆಯನ್ನು ಮಾಡಲಾಗಿದೆ। ಕೊರೋನಾ ಸೋಂಕಿತರಲ್ಲೇ ಹೆಚ್ಚಾಗಿ ಬ್ಲಾಕ್ ಫಂಗಸ್ ಕಂಡು ಬರ್ತಾ ಇದೆ ಅಂತ ಕೂಡ ಹೇಳಿದ್ದಾರೆ। ಹೆಚ್ಚಿನದಾಗಿ ಜಾಗೃತಿಯನ್ನು ವಹಿಸಲಾಗಿದೆ ಅಂತ ಬಿಬಿಎಂಪಿ ಆರೋಗ್ಯ ಅಧಿಕಾರಿ ವಿಜೇಂದ್ರ ಅವರು ಹೇಳಿರುವಂಥದ್ದು। ಇಲ್ಲಿ ಪ್ರಮುಖವಾಗಿ ನಾವು ನೋಡುವಂಥದ್ದು ಅಂದರೆ, ಇಲ್ಲಿ ಬ್ಲಾಕ್ ಫಂಗಸ್ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದರೆ, ಇದು ಮ್ಯೂಟೆಂಟ್ ಆಗಿರುವಂಥ ಮತ್ತೊಂದು ಕೊರೋನಾನ ಅಥವಾ ಬ್ಲಾಕ್ ಫಂಗಸ್ ಅನ್ನುವಂಥದ್ದೇ ಒಂದು ರೀತಿಯಾದಂಥ ಒಂದು ರೋಗನ ಅನ್ನೋದ್ರ ಬಗ್ಗೆನೂ ಕೂಡ ಈಗ ಆಲ್ರೆಡಿ ಅಧ್ಯಯನವನ್ನು ಮಾಡಬೇಕಾಗಿರುವಂಥದ್ದು। ಇದು ಬೇರೆ ರಾಜ್ಯದಲ್ಲೂ ಕೂಡ ಪತ್ತೆ ಆಗಿತ್ತು ಬ್ಲಾಕ್ ಫಂಗಸ್, ಬಟ್ ಈಗ ನಮ್ಮ ರಾಜ್ಯದಲ್ಲಿ ಪತ್ತೆ ಆಗಿರುವಂಥದ್ದು ಕಳೆದ ವರ್ಷ ಡಿಸೆಂಬರ್ನಲ್ಲೇ ಪತ್ತೆ ಆಗಿದೆಯಂತೆ। ಸುಮಾರು 7-8 ಜನಕ್ಕೇನೋ ಬಂದಿತ್ತಂತೆ, ಆ ಸಂದರ್ಭದಲ್ಲಿ ಅಷ್ಟೊಂದು ಕ್ರಿಟಿಕಲ್ ಆಗಿ ಇರಲಿಲ್ಲ, ಬಟ್ ಈಗ 30 ಹೆಚ್ಚು ಜನರಿಗೆ ಬಂದಿದೆ ಅಂದರೆ ಇದ್ರ ಬಗ್ಗೆ ಸಾಕಷ್ಟು ಮುಂಜಾಗ್ರತೆಯನ್ನು ವಹಿಸಬೇಕಾಗಿದೆ ರಾಜ್ಯ ಸರ್ಕಾರ। ಪ್ರಮುಖವಾಗಿ ನಾವು ನೋಡೋದಾದ್ರೆ, ಸ್ಟಾರ್ಟಿಂಗ್ ಕೊರೋನಾ ಬಂದಂತಹ ಸಂದರ್ಭದಲ್ಲೂ ಕೂಡ ಇದೇ ರೀತಿಯಾಗಿ ನೋಡ್ತಾ ಇದ್ವಿ, 10 ಕೊರೋನಾ ವೈರಸ್ ವರದಿಯಾಗಿದೆ ಅನ್ನುವಂಥದ್ದೇ ದೊಡ್ಡ ಸುದ್ದಿ ಆಗ್ತಾ ಇತ್ತು, 50 ಕೇಸ್ ವರದಿಯಾಗಿದೆ ಅನ್ನುವಂಥದ್ದೇ ದೊಡ್ಡ ಸುದ್ದಿ ಆಗ್ತಾ ಇತ್ತು। ಈಗ ಬ್ಲಾಕ್ ಫಂಗಸ್ ವಿಚಾರನೂ ಕೂಡ ಅದೇ ರೀತಿಯಾಗಿ ಕಾಣಿಸ್ತಾ ಇದೆ, ಸ್ಟಾರ್ಟಿಂಗ್ 30 ಜನಕ್ಕೆ ಬಂದಿರುವಂಥದ್ದು। ಇದನ್ನ ಆರಂಭದಲ್ಲೇ ಕಂಟ್ರೋಲ್ ಮಾಡಿದರೆ ಮಾತ್ರ ತಡೆಗಟ್ಬೋದು, ಇಲ್ಲಾಂದ್ರೆ ತುಂಬಾ ಕಷ್ಟ ಇದೆ। ಈಗ ಯಾವ ರೀತಿಯಾಗಿ ಈ ಒಂದು ಕೊರೋನಾ ಹಬ್ಕೊಂಡ್ಬಿಟ್ಟಿದೆಯೋ ಎಲ್ಲ ಕಡೆ, ಅದೇ ರೀತಿಯಾಗಿ ಈ ಬ್ಲಾಕ್ ಫಂಗಸ್ ಕೂಡ ಮತ್ತಷ್ಟು ಆತಂಕವನ್ನ ತಂದೊಡ್ಡುವಂತ ಸಾಧ್ಯತೆ ಇರುತ್ತೆ। ಯಾವಾಗ ಕೊರೋನಾ ಜಾಸ್ತಿ ಆಗ್ತಾ ಹೋಯ್ತು ಆ ಸಂದರ್ಭದಲ್ಲಿ ಪ್ರತಿಯೊಬ್ಬರು ಕೂಡ ಹೇಳ್ತಾ ಇದ್ದಿದ್ದು ಒಂದೇ, ವ್ಯಾಕ್ಸಿನ್ ಒಂದೇ ಇದಕ್ಕೆ ಪರಿಹಾರ ಅಂತ ಹೇಳ್ತಾ ಇದ್ರು। ಈ ಕೊರೋನಾವನ್ನ ತಡೆಗಟ್ಟುವಂತ ನಿಟ್ಟಿನಲ್ಲಿ ಸಾವಿನ ಸಂಖ್ಯೆಯನ್ನ ತಡೆಗಟ್ಟಬೇಕು ಅಂದ್ರೆ ಪ್ರತಿಯೊಬ್ಬರು ವ್ಯಾಕ್ಸಿನ್ ಅನ್ನ ತಗೊಳ್ಬೇಕು ಅನ್ನುವಂಥದ್ರ ಬಗ್ಗೆ ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಅದೇ ರೀತಿಯಾಗಿ ತಜ್ಞರೆಲ್ಲರೂ ಕೂಡ ಹೇಳ್ತಾ ಇದ್ರು। ಆದ್ರೆ ಈಗ ವ್ಯಾಕ್ಸಿನ್ ಕೊರತೆ ಎದುರಾಗಿರುವಂತ ಹಿನ್ನೆಲೆಯಲ್ಲಿ ಎಲ್ ನೋಡಿದ್ರು ಕೂಡ ವ್ಯಾಕ್ಸಿನ್ಗೋಸ್ಕರ ಕ್ಯೂ ನಿಲ್ಲುವಂತ ಪರಿಸ್ಥಿತಿ ಇದೆ। ಕ್ಯೂ ನಿಂತರೂ ಕೂಡ ವ್ಯಾಕ್ಸಿನ್ ಸಿಗ್ತಾ ಇಲ್ಲ, ಯಾಕೆಂದ್ರೆ ವ್ಯಾಕ್ಸಿನ್ ಅಭಾವ ಇದೆ ನಮ್ಮ ರಾಜ್ಯದಲ್ಲಿ, ವ್ಯಾಕ್ಸಿನ್ನೇ ಇಲ್ಲ ಅಂತ ಪರಿಸ್ಥಿತಿ ಇರುವಂಥದ್ದು। ಇರುವಂಥದ್ದು 7-8 ಲಕ್ಷ ಮಾತ್ರ ಟೋಟಲ್ ಆಗಿ ಇರುವಂತ ವ್ಯಾಕ್ಸಿನ್ ಕೊರೋನಾಗೋಸ್ಕರ, ಕೋವಿಶೀಲ್ಡ್ ಆರ್ ಕೋವ್ಯಾಕ್ಸಿನ್, ಕೋವ್ಯಾಕ್ಸಿನ್ ಅಂತೂ ತುಂಬಾ ಅಂದ್ರೆ ತುಂಬಾ ಕಡಿಮೆ ಇದೆ, 50,000 ಕಡಿಮೆ ಇದೆ ಅಂತ ಕಾಣಿಸುತ್ತೆ। ಇನ್ನ ಇರುವಂಥದ್ದು ಅಂದ್ರೆ ಅದು ಕೋವಿಶೀಲ್ಡ್ ಮಾತ್ರ, ಎಲ್ರಿಗೂ ಕೂಡ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಈ ಒಂದು ವ್ಯಾಕ್ಸಿನ್ ಅನ್ನ।
18 ಪ್ಲಸ್ ಅಂದ್ಬಿಟ್ಟು ಸುಮ್ಮನೆ ಹೇಳ್ಬಿಟ್ರು, ಪಬ್ಲಿಸಿಟಿ ಏನೋ ತಗೊಂಡ್ಬಿಟ್ರು, ಆದ್ರೆ ಅದನ್ನ ಫುಲ್ಫಿಲ್ ಮಾಡಬೇಕಲ್ಲ. ವ್ಯಾಕ್ಸಿನ್ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ 18 ಪ್ಲಸ್ ಇರೋರೆಲ್ಲರೂ ಈಗ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ತಾ ಇದ್ದಾರೆ, ನಮಗೂ ಕೂಡ ವ್ಯಾಕ್ಸಿನ್ ಬೇಕು ಅಂತ ಕ್ಯೂನಲ್ಲಿ ನಿಂತ್ಕೊಳ್ತಾ ಇದ್ದಾರೆ. ಆದ್ರೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ, ಯಾಕೆಂದ್ರೆ 45 ವರ್ಷ ಮೇಲ್ಪಟ್ಟಂತವರಿಗೆ ಕೊಟ್ಟಂತ ಸಂದರ್ಭದಲ್ಲಿ ಈಗ ಸೆಕೆಂಡ್ ಡೋಸ್ ಅನ್ನು ಕೊಡಬೇಕಾಗಿದೆ ಅವರುಗಳಿಗೆ. ಕೆಲವರಿಗೆ ಈಗಾಗಲೇ ಒಂದು 30-40 ಲಕ್ಷ ಜನಕ್ಕೆ ಸೆಕೆಂಡ್ ಡೋಸ್ ಅನ್ನು ಕೊಡಲಾಗಿದೆ, ಬಟ್ ಹತ್ತತ್ರ 50 ಲಕ್ಷದವರೆಗೂ ಸೆಕೆಂಡ್ ಡೋಸ್ ಅನ್ನು ಇನ್ನೂ ಕೂಡ 45 ಪ್ಲಸ್ ಇರುವಂತ ಏಜ್ ನವರು ತಗೊಳ್ಬೇಕಾಗಿರುವಂಥದ್ದು, ಅವ್ರಿಗೆ ಎಲ್ಲಿಂದ ಕೊಡ್ತೀರಾ ಅನ್ನುವಂಥದ್ರ ಬಗ್ಗೆ ಹೈಕೋರ್ಟೆ ಚಾಟಿಯನ್ನು ಬೀಸಿತ್ತು ಸರ್ಕಾರಕ್ಕೆ. ಅದರದ್ದೊಂದು ನೀಲ ನಕ್ಷೆಯನ್ನ ನಮಗೆ ಕೊಡಿ, ಯಾವ ರೀತಿಯಾಗಿ ಕೊಡ್ತೀರಾ, ಯಾವ ರೀತಿಯಾಗಿ ಅದನ್ನೆಲ್ಲ ಸಂಭಾಳಿಸ್ತೀರಾ, ನೀವು ಹೇಗೆ ಪ್ಲಾನ್ ಅನ್ನು ಮಾಡಿದ್ದೀರಾ 18 ಪ್ಲಸ್ ಏಜ್ ನವರಿಗೆ, 18-44 ಒಳಗೆ ಇರುವಂತ ಏಜ್ ನವರಿಗೆ ಯಾವ ರೀತಿಯಾಗಿ ಕೊಡ್ತಾ ಇದ್ದೀರಾ, ಹೇಗೆ ಪ್ಲಾನ್ ಮಾಡ್ತಿದ್ದೀರಾ, ಎಷ್ಟು ಸ್ಟಾಕ್ ಇದೆ, ಇನ್ನು ಎಷ್ಟು ಬರಬೇಕಾಗಿರುವಂಥದ್ದು, ನೀವು ಎಷ್ಟು ಕೇಳಿದ್ದೀರಾ, ಎಷ್ಟು ಬುಕ್ ಆಗಿದೆ, ಇನ್ನು ಕೇಂದ್ರ ಸರ್ಕಾರ ಎಷ್ಟು ಕೊಡ್ತಾ ಇದೆ, ಇದೆಲ್ಲದರ ಒಂದು ನೀಲ ನಕ್ಷೆಯನ್ನ ಕೊಡಬೇಕು ಅಂತ ಹೈಕೋರ್ಟ್ ಕೂಡ ಚಾಟಿ ಬೀಸಿದೆ. ಇದೆಲ್ಲದರ ನಡುವೆ ಇಲ್ಲಿ ಒಬ್ಬ ಹುಚ್ಚಾಟ, ಇದನ್ನು ಹುಚ್ಚಾಟ ಅಂದಲೆ ಇನ್ನೇನು ಹೇಳಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ವ್ಯಾಕ್ಸಿನ್ಗೋಸ್ಕರ ಕ್ಯೂ ನಿಲ್ತಿದ್ದಾರೆ, ಮತ್ತು ಒಂದು ಕಡೆ ಇಲ್ಲಿ ಬೆಡ್ಡಿಗೋಸ್ಕರ, ಆಕ್ಸಿಜನ್ಗೋಸ್ಕರ, ICUಗೋಸ್ಕರ ಎಲ್ಲ ಪರದಾಡುವಂಥ ಪರಿಸ್ಥಿತಿ ಇದೆ. ಸೊ ಈ ಒಂದು ಕೊರೋನಾ ಚೈನ್ ಲಿಂಕನ್ನು ಬ್ರೇಕ್ ಮಾಡಲಿಕ್ಕೆ ಲಾಕ್ಡೌನ್ ಅನ್ನು ಕೂಡ ಘೋಷಣೆ ಮಾಡಿದೆ ಸರ್ಕಾರ. ಆದರೆ ನಮ್ಮ ಜನ ಕೆಲವರು ಮಾತ್ರ ಅಂತ ಮೆನ್ಷನ್ ಮಾಡ್ತಾ ಇದ್ದೀನಿ, ಕೆಲವರು ಮಾತ್ರ ಬೇಕಾಬಿಟ್ಟಿಯಾಗಿ ಅನಗತ್ಯವಾಗಿ ಓಡಾಟವನ್ನು ಮಾಡ್ತಾನೆ ಇದ್ದಾರೆ. ಅದರಲ್ಲಿ ಇವನೊಬ್ಬ ಸಿಗರೇಟ್ ಖರೀದಿಗಾಗಿ 20 ಕಿಲೋಮೀಟ್ರ್ ಬಂದಿದ್ದಾನೆ ವ್ಯಕ್ತಿ, ಬೈಕ್ ಸೀಸ್ ಆದರೂ ಕೂಡ ನಡೆದುಕೊಂಡು ಬಂದಿದ್ದಾನೆ ವ್ಯಕ್ತಿ ಆ ಒಂದು ಸಿಗರೇಟನ್ನು ಖರೀದಿ ಮಾಡಲಿಕ್ಕೋಸ್ಕರ. ಜಕೂರು ಸಿಗ್ನಲ್ ಬಳಿ ಪೊಲೀಸರಿಂದ ಬೈಕನ್ನು ಸೀಸ್ ಮಾಡಲಾಗಿದೆ. ಯಲಹಂಕ ಟ್ರಾಫಿಕ್ ಪೊಲೀಸರು ಆ ಒಂದು ಬೈಕನ್ನು ಸೀಸ್ ಮಾಡಿದರು. ಯಲಹಂಕದಿಂದ KR ಮಾರ್ಕೆಟ್ಗೆ ಸಿಗರೇಟ್ ಖರೀದಿಗೆ ಅಂತ ಬಂದಿದ್ದಾನೆ ಇವನು. ಪರ್ದಮ್ ಎಂಬ ಸಿಗರೇಟ್ ವ್ಯಸನಿ ಪೊಲೀಸರ ಕೈಗೆ ಸಿಕ್ಕಾಗ, ಸರ್ ಐ ಆಮ್ ಎ ಚೈನ್ ಸ್ಮೋಕರ್, ಐ ಕಾಂಟ್ ಲಿವ್ ವಿತೌಟ್ ಸ್ಮೋಕಿಂಗ್, ಪ್ಲೀಸ್ ಲೀವ್ ಮೀ ಅಂತ ಕೇಳ್ಕೊಂಡಿದ್ದಾನೆ ಈ ಆಸಾಮಿ. ಕಡೆಗೆ ಬೈಕ್ ಸೀಸ್ ಮಾಡಿ ಏನಾದರೂ ಮಾಡ್ಕೊಂಡು ಸಾಯೋಗ ಆತ್ಲಾಗೆ ಅಂತ ಬಿಟ್ಬಿಟ್ಟಿದ್ದಾರೆ ಪೊಲೀಸರು. ಅಲ್ಲ ಗುರು, ಈ ಟೈಮಲ್ಲೆಲ್ಲ ಈ ಒಂದು ಸಿಗರೇಟ್ಗೋಸ್ಕರ ಬಂದಿದೆಯಲ್ಲ, ಅಲ್ಲಿ ಜನ ವ್ಯಾಕ್ಸಿನ್ಗೋಸ್ಕರ ಕಾಯ್ತಾ ಇದ್ದಾರೆ, ನಿಮಗೊಂದು ಮಿನಿಮಮ್ ಕಾಮನ್ ಸೆನ್ಸ್ ಕೂಡ ಇಲ್ವಾ ಅಂತಲೂ ಕೂಡ ಪ್ರಶ್ನೆ ಮಾಡಿದ್ದಾರೆ. ಅದು 10 ಗಂಟೆಯ ನಂತರ ಇವನು ಬಂದಿರೋದು. ಇಲ್ಲ ಸರ್, ನಾನು ಚೈನ್ ಸ್ಮೋಕರು, ಅದಿಲ್ದಲೇ ಇರೋಕ್ಕೆ ಆಗಲ್ಲ ಅಂತೆಲ್ಲ ಹೇಳಿದ್ದಾನೆ. ಹೋಗಿ ಏನಾದರೂ ಮಾಡ್ಕೋ, ನಿನ್ನ ಗಾಡಿ ಅಂತೂ ಬಿಡೋದಿಲ್ಲ, ಸೀಸ್ ಮಾಡ್ತೀವಿ ಅಂತ ಗಾಡಿ ಸೀಸ್ ಮಾಡಿದ್ದಾನೆ. ಅಕಸ್ಮಾತ್ ಇದು ಪೊಲೀಸರ ಕೈಲಿ ಆ ಒಂದು ಲಾಠಿ ಎಲ್ಲ ಇದ್ದಿದ್ರೆ ಇನ್ನು ಕೂಡ ಸ್ವಲ್ಪ ಬಿಸಿ ಮುಟ್ಸಿರೋರು. ಆದರೆ ಹೋಗ್ಲಿ ಅತ್ಲಗೆ ಅಂತ ಏನಾದರೂ ಮಾಡ್ಕೊ ಅಂತ ಬಿಟ್ಟಿದ್ದಾರೆ. ಯಾಕೆಂದ್ರೆ ಯಾವ ಅಂಗಡಿನೂ ಕೂಡ ಓಪನ್ ಇಲ್ಲ, ಓಪನ್ ಇರೋದಂತಹ ಸಂದರ್ಭದಲ್ಲಿ ಇವನು ತರ್ತೀನಿ ಅಂತ ಹೋಗಿದ್ದಾನೆ. ಆ ಯಾವ ಅಂಗಡಿ ಅವ್ರಿಗೆ ಗೊತ್ತಿದ್ರೋ ಏನೋ ಗೊತ್ತಿಲ್ಲ, ಇವನಿಗೆ ಸಿಕ್ತೋ ಏನೋ ಅನ್ನೋದು ಕೂಡ ಗೊತ್ತಿಲ್ಲ. ಹಾಸನದಲ್ಲಿ ಆಕ್ಸಿಜನ್ ಕೊರತೆಯಿಂದ ರೋಗಿಗಳು ನರಳಾಡಿದ್ದಾರೆ. ರಾತ್ರಿ ಆಕ್ಸಿಜನ್ ಇಲ್ಲದೆ 2 ಗಂಟೆ ನರಳಾಡಿದ್ದಾರೆ ಸೋಂಕಿತರು. ಹಾಸನದ ಹಿಮ್ಸ್ ಆಸ್ಪತ್ರೆಯಲ್ಲಿ ಕಳೆದ ರಾತ್ರಿ ನಡೆದಿರುವಂತಹ ಘಟನೆ ಇದು. ಹಾಸನದ ಹಿಮ್ಸ್ ಆಸ್ಪತ್ರೆ, ಅಲ್ಲಿನ ಜಿಲ್ಲಾಸ್ಪತ್ರೆ ಇದು, ಆ ಒಂದು ಆಸ್ಪತ್ರೆಯಲ್ಲಿ ಆಕ್ಸಿಜನ್ ಇಲ್ಲದೆ ನರಳಾಡಿದ್ದಾರೆ ಅಧಿಕಾರಿಗಳು ಹಾಗೂ ಅಲ್ಲಿರುವಂತಹ ವೈದ್ಯರು ನರ್ಸ್ಗಳ ಮೇಲೆ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಸಂಬಂಧಿಕರು. ಇವಾಗ ಅನಾಗಿರೋದು ಏನ್ ಸರ್, ಇವಾಗ ಅನಾಗಿದೆ ಅಂತಲ್ಲ, ಎಲ್ಲಿ ನರ್ಸ್ ಎಲ್ಲಿ ಏನ್ ಸರ್, ಇವಾಗ ಅನಾಗಿದೆ ಅಂತಲ್ಲ, ಯಾರಾದ್ರೂ ಒಬ್ರು ನರ್ಸ್ ಇಲ್ಲಿ ಇದಾರ ನೋಡಿ ಸರ್, ನೋಡಿ ಯಾರಾದ್ರೂ ಒಬ್ಬ ನರ್ಸ್ ಇದಾರ ನೋಡಿ, ಯಾರು ರೆಸ್ಪಾನ್ಸಿಬಿಲಿಟಿ ಯಾರೋ ಒಬ್ರಿದಾರ ನೋಡಿ ಸರ್, ಕರ್ಸಿ ಸರ್, ಕರ್ಸಿ ಬೇಗ ಕರ್ಸಿ. ಆಯ್ತು, 2 ಡೇಸ್ ಆಗಿದೆ, ಮಾತ್ರ ಬಂದ್ಬಿಟ್ರೆ ಏನು ಕೊಟ್ಟಿಲ್ಲ ನನಗೆ. ಏನ್ ಈ ತರ ನಡೀತಾ ಇದೆಯಲ್ಲ ಹಾಸ್ಪಿಟಲ್ ಅಲ್ಲಿ,
ಮೇಡಂ ಏನು ರೆಸ್ಪಾನ್ಸ್ ಇಲ್ಲ ನಾವು ಮಾತಾಡ್ತಿದ್ರು ಬನ್ನಿ ದೇ ವಿಚಾರಿಸಿ ನಾನು ಅಲ್ಲಿ ಟೂಟ್ ಆಫ್ ಫೆಸ್ಟ್ ಇದೆ ಇಲ್ಲಿ ಸೋನ್ ಹೆಡ್ ಅಂತ ಮಾರ್ಪಡಿದ್ರಾ ಇಲ್ಲಿ ಸೋನ್ ಹೆಡ್ ಅಂತ ಇದೆ ಮಾರ್ಕೋ 100 ಎಂಜಿ ಕೊಟ್ಟರು ಅಂತ ಹೇಳ್ತಾರೆ ನಾನು ಬೆಳಗಿಂದ ಅಂತ ಹೇಳ್ತಾ ಇದ್ದೀನಿ ಒಂದೇ ಎಂಜಿ ಒಂದೇ ಕೊಟ್ಟಿದ್ರು 100 ಎಂಜಿ ಕೊಟ್ಟರು ಎಲ್ಲರೂ ಹೇಳ್ತಾರೆ ಒಂದು ವಾರ ಆಯ್ತಂತೆ ಬೆಡ್ ಚೇಂಜ್ ಮಾಡಿ ಇದು ಸರ್ಕಾರಿ ಆಸ್ಪತ್ರೆಯ ಕ್ಲೀನ್ನೆಸ್ ಏನ್ ಸರ್ ಅವರು ಕೇಳಿ ಇವರು ಕೇಳಿ ನನ್ನನ್ನ ಏನು ಹೇಳ್ತೀರಾ ಕೇಳಿ ಇವರನ್ನ ರಾಜ್ಯದ ಪ್ರತಿ ಒಂದು ಜಿಲ್ಲೆಯಲ್ಲೂ ಪ್ರತಿ ಒಂದು ಆಸ್ಪತ್ರೆಯಲ್ಲೂ ಕೂಡ ಲಸಿಕೆ ಕೊರತೆ ಕಾಡ್ತಾ ಇದೆ ಕ್ಯೂನಲ್ಲಿ ನಿಲ್ತಾ ಇದ್ದಾರೆ ಕ್ಯೂನಲ್ಲಿ ನಿಂತರೂ ಕೂಡ ಲಸಿಕೆ ಇಲ್ಲ ಲಸಿಕೆ ಇಲ್ಲ ಅಂತ ಆ ಆಸ್ಪತ್ರೆಯವರೇ ಹೇಳ್ತಾ ಇದ್ದಾರೆ ಇಷ್ಟೆಲ್ಲ ಇದ್ರೂ ಕೂಡ ಬಿಲ್ಡಪ್ ತಗೊಳ್ಳೋದ್ರಲ್ಲಿ ಸುಳ್ಳು ಸುಳ್ಳು ಹೇಳೋದ್ರಲ್ಲಿ ಡಿಸಿಎಂ ಅಶ್ವಥ್ ನಾರಾಯಣ್ ಮಾತ್ರ ಫಸ್ಟ್ ಮೊದಲ ಸಾಲಲ್ಲಿ ನಿಂತಾ ಇದ್ದಾರೆ ರಾಜ್ಯದಲ್ಲಿ ಯಾವುದೇ ಲಸಿಕೆ ಕೊರತೆ ಇಲ್ಲವಂತೆ ಯಪ್ಪ ಏನು ಹೇಳಬೇಕಪ್ಪ ಇಂತ ಮಿನಿಸ್ಟರ್ಗಳಿಗೆ ಯಾಕೆ ಇಂತ ಸುಳ್ಳು ಸುಳ್ಳು ಹೇಳಿಕೆ ಕೊಡ್ತಾ ಇದಾರೋ ಗೊತ್ತಿಲ್ಲ ಹಂತ ಹಂತವಾಗಿ ಲಸಿಕೆಯನ್ನ ಕೊಡ್ತೀವಿ ಲಸಿಕೆ ಕೊರತೆ ಇಲ್ಲವಂತೆ ಈ ಅಶ್ವಥ್ ನಾರಾಯಣ್ ಅವರಿಗೆ ಎಷ್ಟು ಮಟ್ಟಿಗೆ ಈ ಒಂದು ಲಸಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಿಳ್ಕೊಂಡಿದ್ದಾರೆ ಅನ್ನೋದು ಇದ್ರ ಬಗ್ಗೆ ಗೊತ್ತಾಗ್ತಾ ಇದೆ ಯಾಕಂದ್ರೆ ರಾಜ್ಯದಲ್ಲಿ ಎಂತಹ ಪರಿಸ್ಥಿತಿ ಇದೆ ಅನ್ನೋದ್ರ ಬಗ್ಗೆ ಏನು ಗೊತ್ತೇ ಇಲ್ಲ ಅಂತ ಕಾಣಿಸುತ್ತೆ ಇವರು ಸುಮ್ಮನೆ ಮೋಸ್ಟ್ರೋಲಿ ಮಿನಿಸ್ಟರ್ ಹಾಕೊಂಡು ಕೂತಿದ್ದಾರೆ ಅದು ಬೇರೆ ಉಪಮುಖ್ಯಮಂತ್ರಿಗಳು ಯಾಕೆ ಸುಳ್ಳು ಸುಳ್ಳು ಹೇಳ್ತಾರೆ ರಾಜ್ಯದ ಜನಕ್ಕೆ ಕ್ಯೂನಲ್ಲಿ ನಿಂತಿದ್ದಾರೆ ಹೋಗಿ ನೋಡ್ಕೊಂಬನ್ನಿ ಹೋಗ್ಲಿ ಗೊತ್ತಾಗುತ್ತೆ ನಿಮಗೆ ವಸ್ತುಸ್ಥಿತಿ ಏನಿದೆ ರಾಜ್ಯದಲ್ಲಿ ಅಂತ ಅಟ್ಲೀಸ್ಟ್ ನೆಕ್ಸ್ಟ್ ಕೊಡ್ತೀವಿ ಸದ್ಯಕ್ಕಿಲ್ಲ ಅಂತಲೂ ಹೇಳ್ಕೊಳ್ತಿಲ್ಲ ಲಸಿಕೆ ಸಮಸ್ಯೆನೇ ಇಲ್ಲ ಅಂತ ಹೇಳ್ಕೊಳ್ತಾ ಇದ್ದಾರೆ ಈ ಉಪಮುಖ್ಯಮಂತ್ರಿ ಏನ್ ಹೇಳ್ಬೇಕು ಇಂತ ಉಪಮುಖ್ಯಮಂತ್ರಿಗಳಿಗೆ ಸ್ವಲ್ಪನೂ ಕೂಡ ಎಷ್ಟು ಲಸಿಕೆ ಇದೆ ಅನ್ನೋದ್ರ ಬಗ್ಗೆ ಸ್ವಲ್ಪನೂ ಮಾಹಿತಿನೇ ಇಲ್ದಲೆ ಬಂದು ಬಂದು ಪಬ್ಲಿಸಿಟಿ ತಗೊಬೇಕು ಮಾಧ್ಯಮದ ಮುಂದೆ ಬಂದು ಲಸಿಕೆ ಇಲ್ಲ ಅಂತ ಹೇಳ್ಕೊಬೇಕು ಇವರು ಎಲ್ಲ ಕಡೆನೂ ಕೂಡ ಕಾಡ್ತಾ ಇದೆ ಲಸಿಕೆ ಇಲ್ದಲೆ ಜನ ಬೇರೆ ಬೇರೆ ಜಿಲ್ಲೆಗೆಲ್ಲ ಹೋಗಿ ಹೆಂಗಾದ್ರೂ ಒಂದು ಲಸಿಕೆ ಹಾಕ್ಸ್ಕೊಂಡ್ಬಿಡೋಣ ಅಂತ ಕಾಯ್ತಿದ್ದಾರೆ ಉದ್ದುದ್ದ 2-2 ಕಿಲೋಮೀಟರ್ ಎಲ್ಲ ಕ್ಯೂ ನಿಂತಿದ್ದಾರೆ ಇವರ ಕ್ಷೇತ್ರ ಮಲ್ಲೇಶ್ವರಂ ಆ ಒಂದು ಕ್ಷೇತ್ರದಲ್ಲೇ ಲಸಿಕೆ ಇಲ್ಲ ಅಂತ ಆಸ್ಪತ್ರೆ ಮುಂದೆ ಬೋರ್ಡ್ ಹಾಕೊಂಡಿದ್ದಾರೆ ಇಷ್ಟಾದ ಮೇಲೂ ಕೂಡ ಇವರ ಪಬ್ಲಿಸಿಟಿ ಹುಚ್ಚು ನೋಡಿ ಯಾವುದೇ ಲಸಿಕೆ ಇಲ್ಲ ಅಲ್ಲ ಸಾರಿ ಲಸಿಕೆ ಇದೆ ಪ್ರಾಬ್ಲಮ್ಮೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ ಉಪಮುಖ್ಯಮಂತ್ರಿ ಅಶ್ವಥ್ ನಾರಾಯಣ್ ನೋಡಿ ಸರ್ ಮೊದಲು 2.5 ಲಕ್ಷ ಲಸಿಕೆಗಳು ಕೊಡ್ತಿದ್ದು ಈಗ ಸೆಕೆಂಡ್ ಡೋಸ್ ಅಂತ ನೀವು ನೋಡಿದ್ರೆ ಡೈಲಿ 1 ಲಕ್ಷ ಡೋಸಸ್ ಕೊಡ್ತಾ ಇದೀವಿ ಕನಿಷ್ಠ ಅಂದ್ರು 1 ಲಕ್ಷ ಡೋಸಸ್ ಕೊಡ್ತಾ ಇದ್ದೀವಿ ಯಾರಿಗೆ ಸೆಕೆಂಡ್ ಡೋಸ್ ಇದ್ರಿಗೆ ಯಾರಿಗೂ ಸಮಸ್ಯೆ ಆಗ್ತಿರೋಂಥದ್ದಿಲ್ಲ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಿರೋದು 70%ಗಿಂತ ಹೆಚ್ಚು ಕೊಡ್ತಿರೋದು ಸೆಕೆಂಡ್ ಡೋಸ್ಗಳನ್ನೇ ಹಾಗಾಗಿ ಯಾರಿಗೂ ಕೊರತೆ ಬರುವಂಥ ಪ್ರಶ್ನೆ ಉದ್ಭವ ಆಗಲ್ಲ ಇದನ್ನು ಈಗೇನು ಹೊಸದಾಗಿ ತಗೊಂಡಿಲ್ಲ ಡೋಸು ಅವರು ಒತ್ತಾಯ ಬೇಡಿಕೆಗಳು ಜಾಸ್ತಿ ಇರುವಂಥದ್ದಿದೆ ಹಾಗಾಗಿ ಇಂಥ ಹೊಸದಾಗಿ ಏನು ವ್ಯಾಕ್ಸಿನೇಷನ್ ತಗೊಳ್ಬೇಕಾದ್ರೂ ಅವ್ರಿಗೂ ಸಣ್ಣ ಪರ್ಸೆಂಟೇಜ್ನಲ್ಲಿ ಅವಕಾಶ ಆಗ್ತಿದೆ ದೊಡ್ಡ ಪರ್ಸೆಂಟೇಜ್ ಇಲ್ಲ ಇವಾಗೇನು 2ನೇ ಹಲ್ಲೆ ಬಂದಾಗ ಸಡನ್ ಆಗಿ ಆತಂಕ ಜಾಸ್ತಿ ಆಗಿರೋದ್ರಿಂದ ಹೆಚ್ಚಿನ ಜನಕ್ಕೆ ಬೇಡಿಕೆ ಇರದೆ ಈ ಬೇಡಿಕೆನ ಪೂರೈಸಲಿಕ್ಕೂ ಸರ್ವ ಪ್ರಯತ್ನಗಳನ್ನು ಮಾಡಿ ಹೆಚ್ಚಿಸಿ ಇನ್ನನ್ನು ಸರಬರಾಜು ಆಗುವಂಥದ್ದು ಸಂಖ್ಯೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಲಭ್ಯವಾಗೋ ರೀತಿಯಲ್ಲಿ ಮಾಡುವಂಥದ್ದಾಗುತ್ತೆ ನಾನು ಹೇಳಿದಂತೆ ನಮ್ಮಲ್ಲಿ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು ಕೇಂದ್ರ ಮಟ್ಟದಲ್ಲಿ ಇರ್ತಕ್ಕಂಥ ಸ್ಟೋರೇಜ್ ಏನಿದೆ ಅದೆಲ್ಲ ಸೇರಿ ಸುಮಾರು 40,000 ಡೋಸಸ್ ಸದ್ಯಕ್ಕೆ ಅವೈಲೇಬಲ್ ಇದೆ ಎಷ್ಟು ಸರ್ 40,000 ಈ 40,000 ಒಂದು ದಿನಕ್ಕೆ ಆಗುವಷ್ಟು ಇದೆ ಆದರೆ ನಾಳೆಗೆ ನಮಗೆ ಇವತ್ತು ಪುನಃ ಸಂಜೆ ಸಪ್ಲೈ ಬರುತ್ತೆ ಅಂತ ಹೇಳಿ ನಮಗೆ ಸೂಚನೆ ನೀಡಲಾಗಿದೆ ತದನಂತರ ನಾಳೆಗೆ ಬಗ್ಗೆ ನಾವು ಲಸಿಕೆ ಕಾರ್ಯಕ್ರಮವನ್ನು ಮುಂದುವರಿಸುತ್ತೆ ಹಾಗಿದ್ರೆ ಇವತ್ತು 40,000 ಡೋಸ್ ಖಾಲಿ ಆದರೆ ನಾಳೆಗೆ ಯಾವ ಆಸ್ಪತ್ರೆ ಲಸಿಕೆ ಸಿಗಲ್ಲ ಸರ್ ನೋಡಿ ಎಲ್ಲ ಕಡೆ ಜಸ್ಟ್ ಇನ್ ಟೈಮ್ ಆಧಾರದ ಮೇಲೆ ಸಪ್ಲೈ ಆಗ್ತದೆ ಹಿಂದೆ ವಾರಕ್ಕೆ ಒಮ್ಮೆ ಕೊಡ್ತಿದ್ರು ಈಗ 2 ದಿನಕ್ಕೆ ಒಮ್ಮೆ ಅಥವಾ ದಿನಕ್ಕೆ ಒಮ್ಮೆ ಕೊಡ್ತಕ್ಕಂಥದ್ದು ಅವ್ರು ಮಾಡ್ತಾ ಇದ್ದಾರೆ ಖಂಡಿತ ರಾಜ್ಯ ಸರ್ಕಾರದಿಂದ ನಮಗೆ ಸಾಕಷ್ಟು ಸಮಯದಲ್ಲಿ ಈ ಲಸಿಕೆ ಸಿಗುತ್ತೆ ಅಂತ ಹೇಳಿ ನಮಗೆ ನಂಬಿಕೆ ಇದೆ ಸರ್ ಬೆಂಗಳೂರಲ್ಲಿ ಎಷ್ಟಿದೆ ಸರ್ ಲಸಿಕೆ ಕೋವ್ಯಾಕ್ಸಿನ್ ಎಷ್ಟಿದೆ ಕೋವಿಶೀಲ್ಡ್ ಎಷ್ಟಿದೆ ಸರ್ ಸರ್ 18 ವರ್ಷ ಮೇಲ್ಪಟ್ಟಿರೋ ನಾನು ಹೇಳಿದಂತೆ ನಮ್ಮಲ್ಲಿ ಎಲ್ಲ ಪ್ರಾಥಮಿಕ ಆರೋಗ್ಯ ಕೇಂದ್ರಗಳು ಮತ್ತು ಕೇಂದ್ರ ಮಟ್ಟದಲ್ಲಿ ಇರ್ತಕ್ಕಂಥ ಸ್ಟೋರೇಜ್ ಏನಿದೆ ಅದೆಲ್ಲ ಸೇರಿ ಸುಮಾರು 40,000 ಇದ್ರ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದಾರೆ ಶರಣು ಹಂಪಿ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ ಸ್ವಲ್ಪನಾದ್ರೂ ಮಾಹಿತಿ ಇದೆಯಂತೋ ಅಥವಾ ಮಾಹಿತಿ ಕೊರತೆ ಇದೆಯಂತ ಯಾಕೆಂದ್ರೆ ಲಸಿಕೆ ಇಲ್ಲ ಅಂತ ಲಸಿಕೆಗೋಸ್ಕರ ಕ್ಯೂನಲ್ಲಿ ನಿಂತಿದ್ರು ಕೂಡ ಆಸ್ಪತ್ರೆಗಳಲ್ಲಿ ಕೊಡ್ಲಾಗ್ತಾ ಇಲ್ಲ ಯಾಕೆಂದ್ರೆ ಲಸಿಕೆಯ ಅಭಾವ ಇದೆ ಯಾಕೆ ಈ ರೀತಿಯಾಗಿ ಸುಳ್ಳು ಸುಳ್ಳು ಹೇಳ್ಕೊಂಡು ಮಾಧ್ಯಮದ ಮುಂದೆ ಬಂದು
ಪಬ್ಲಿಸಿಟಿ ತಗೊಳ್ತಾರೆ ಇವರು. ಪೃಥ್ವಿರಾಜ್, ನಿಜಕ್ಕೂ ಕೂಡ ವಿಪರ್ಯಾಸ. ರಾಜ್ಯದಾದ್ಯಂತನೂ ಕೂಡ ಲಸಿಕಾ ಕೇಂದ್ರಗಳಲ್ಲಿ ಲಸಿಕೆ ಸಿಗ್ತಾ ಇಲ್ಲ ಅಂತೇಳಿ ಹಿರಿಯ ನಾಗರಿಕರಿಂದ ಹಿಡಿದು ಎರಡನೇ ಡೋಸ್ ಅನ್ನ ಪಡಿಬೇಕಾದಂತಹ ಹಿರಿಯ ನಾಗರಿಕರಿಂದ ಹಿಡಿದು 18 ಮೇಲ್ಪಟ್ಟಿರುವಂತಹ ವ್ಯಕ್ತಿಗಳು ಇರಬಹುದು, 45 ವಯಸ್ಸಿನ ಮೇಲ್ಪಟ್ಟಿನ ವ್ಯಕ್ತಿಗಳು ಕೂಡ ಈಗಲೂ ಕೂಡ ಲಸಿಕೆ ಸಿಗ್ತಾ ಇಲ್ಲ. ಕಿಲೋಮೀಟರ್ ಗಟ್ಟಲೆ ಲಸಿಕಾ ಕೇಂದ್ರದ ಮುಂದೆ ನಿಂತ್ಕೊಂಡಿದ್ದಾರೆ, ಆದರೆ ಲಸಿಕೆ ಸಿಗುವಂತಹ ಯಾವುದೇ ರೀತಿಯಾದಂತಹ ಗ್ಯಾರಂಟಿ ಇಲ್ಲ. ಹಲವು ಲಸಿಕಾ ಕೇಂದ್ರಗಳಲ್ಲಿ ಲಸಿಕೆ ಇಲ್ಲ, ಇವತ್ತು ಲಸಿಕೆ ಸಿಗೋದಿಲ್ಲ. ಯಾರಿಗೆ SMS ಬಂದಿದೆ ಅವರು ಮಾತ್ರ ಬನ್ನಿ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕೆಲವು ಕಡೆಗೆ ಅಧಿಕಾರಿಗಳೇ ಸ್ವಯಂ ಹೇಳ್ತಾ ಇರೋದು, BBMP ಕಮಿಷನರೇ ಸ್ವತಃ ಹೇಳ್ತಾ ಇದ್ದಾರೆ ಇವತ್ತು 40,000 ಲಸಿಕೆಗಳಿದೆ. ಇವತ್ತು ಸಂಜೆ ನಂತರ ನಾವು ಲಸಿಕೆ ಕೊಡಲಿಕ್ಕೆ ದಾಸ್ತಾನಲ್ಲಿ ಯಾವುದೇ ರೀತಿಯಾದಂತ ಲಸಿಕೆ ನಮಗೆ ಪೂರೈಕೆ ಆಗಿಲ್ಲ, ಇವತ್ತು ಸಂಜೆ ಮೇಲೆ ಬರಬೇಕು ಅಂತೇಳಿ ಖುದ್ದು BBMP ಕಮಿಷನರ್ ಹೇಳ್ತಾರೆ. ಆದರೆ ಇವೆಲ್ಲವುಗಳ ಉಸ್ತುವಾರಿ ವಹಿಸಿರುವಂತಹ DCM ಅಶ್ವಥ್ ನಾರಾಯಣ್ ಅವರು ಯಾವುದೇ ರೀತಿಯಾದಂತ ಅಭಾವ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಅವರ ಕ್ಷೇತ್ರದಲ್ಲೇ ಮಲ್ಲೇಶ್ವರಮ್ಮ ಅವರ ಕ್ಷೇತ್ರದಲ್ಲಿರುವಂತಹ KC ಜನರಲ್ ಹಾಸ್ಪಿಟಲ್ ಅಲ್ಲಿ ಲಸಿಕೆ ಇಲ್ಲ ಅಂತೇಳಿ ಬೋರ್ಡ್ ಹಾಕ್ತಾರೆ. ಅವರು ಖುದ್ದಾಗಿ ಅಲ್ಲಿ ಭೇಟಿ ನೀಡೋದು ಒಳಿತು, ಯಾಕಂದ್ರೆ ಲಸಿಕೆ ಅಭಾವ ಇರೋದನ್ನ ಸರ್ಕಾರ ಒಪ್ಪಿಕೊಳ್ಳಬೇಕಾಗ್ತದೆ. ಕಾಟಾಚಾರಕ್ಕೋಸ್ಕರ ಉಸ್ತುವಾರಿ ವಹಿಸಿಕೊಂಡಿದಾರ ಲಸಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ, ಮಿನಿಮಮ್ ಆದಂತ ಒಂದು ಮಾಹಿತಿನೂ ಇಲ್ಲ ಅಂದ್ರೆ ಎಂತ ಕಾರ್ಯ ನಿರ್ವಹಿಸ್ತಾ ಇದಾರೆ ಇವರು? ಎಲ್ಲ ಕಡೆ ಲಸಿಕೆ ಇದೆ ಅಂತ ಹೇಳ್ತಾರೆ, ಜಿಲ್ಲೆ ಜಿಲ್ಲೆಲ್ಲೂ ಪ್ರತಿಯೊಂದು ಆಸ್ಪತ್ರೆಗಳ ಮುಂದೆ ಕ್ಯೂ ನಿಂತ್ಕೊಳ್ತಾ ಇದ್ದಾರೆ, 2-2 ಕಿಲೋಮೀಟರ್ 3-3 ಕಿಲೋಮೀಟರ್ ಕ್ಯೂ ನಿಂತ್ಕೊಂಡಿದ್ದಾರೆ, ಆದ್ರೂ ಕೂಡ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಲಸಿಕೆ. ಹಾಸನದಲ್ಲೆಲ್ಲ ಖಾಲಿ ಆಗೋಗಿದೆ ಕೋವಿಶೀಲ್ಡ್ ಲಸಿಕೆನೆ. ಇಂಥ ಮಿನಿಮಮ್ ಮಾಹಿತಿ ಇಲ್ಲದೆ ಅದೆಂತ ಉಸ್ತುವಾರಿ ವಹಿಸ್ಕೊಂಡು ಅದೇನ್ ಕಾರ್ಯ ನಿರ್ವಹಿಸ್ತಾ ಇದಾರಪ್ಪ ಈ ಸಚಿವರುಗಳು? ಖಂಡಿತ ಪೃಥ್ವಿರಾಜ್, ಯಾಕಂದ್ರೆ ಎರಡನೇ ಡೋಸ್ ಅಂದ್ರೆ ಹಿರಿಯ ನಾಗರಿಕರು ಮತ್ತು 45 ವರ್ಷ ಮೇಲ್ಪಟ್ಟವರು ಎರಡನೇ ಡೋಸ್ ಹಾಕಿಸ್ಕೊಳ್ಳಿಕ್ಕೆ ರಾಜ್ಯದಲ್ಲಿ 26 ಲಕ್ಷ ಜನ ಇದ್ದಾರೆ. ಇದರಲ್ಲಿ ಈಗ ಲಸಿಕೆ ಇರೋದು 9,37,000 ಲಸಿಕೆ ಹಾಕ್ಲಿಕ್ಕೆ ದಾಸ್ತಾನು ಇರೋದು. ಇನ್ನು ಉಳಿದವರಿಗೆ ಲಸಿಕೆಯನ್ನ ಯಾವಾಗ ಹಾಕ್ತೀರಿ? ಯಾಕಂದ್ರೆ ಎರಡನೇ ಲಸಿಕೆಯನ್ನ ಹಾಕ್ಸ್ಕೊಳ್ಳೋದು ಪ್ರಯಾರಿಟಿ ವೈಸ್ ಇರುತ್ತೆ, ಡೇಟ್ ಕೊಟ್ಟಿರ್ತಾರೆ, ಆ ಡೇಟ್ ಅಲ್ಲೇ ಹಾಕ್ಸ್ಕೋಬೇಕಾಗತ್ತೆ. 26 ಲಕ್ಷ ಜನ ಈಗಲೂ ಕೂಡ ಕಾಯ್ತಾ ಇದ್ದಾರೆ, ಅದರಲ್ಲಿ 9 ಲಕ್ಷ ಜನರಿಗೆ ಮಾತ್ರ ಲಸಿಕೆ ಸಿಗುತ್ತೆ. ಅದಾದ ನಂತರ ಏನು ಅನ್ನುವಂತ ಪ್ರಶ್ನೆಗೆ ಈಗಲೂ ಕೂಡ ಉತ್ತರ ಇಲ್ಲ. ಇಂಥ ಸಂದರ್ಭದಲ್ಲಿ, ಇಂಥ ವಿಪರ್ಯಾಸದ ಸಂದರ್ಭದಲ್ಲಿ DCM ಅವರ ಹೇಳಿಕೆ ನಿಜಕ್ಕೂ ಕೂಡ ಸಾಕಷ್ಟು ಜನ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮೊದಲು ಲಸಿಕೆಯನ್ನು ಕೊಡಿ, ಈ ರೀತಿಯಾದಂತಹ ಹೇಳಿಕೆಗಳನ್ನ ನೀಡೋದು ಎಷ್ಟು ಸರಿ ಅಂತೇಳಿ ಹಿಡಿಶಾಪ ಆಗ್ತಾ ಇದ್ದಾರೆ ಪೃಥ್ವಿರಾಜ್. ಓಕೆ, ಥ್ಯಾಂಕ್ ಯು ಶರಣು. ಕಾಯಿಲೆಗಳು ಬರ್ತಾ ಇದಾವೆ ಅಂತಾನೆ ಗೊತ್ತಾಗ್ತಿಲ್ಲ. ಆ ಕೊರೋನಾದ ಜೊತೆಗೆ ಇನ್ನಷ್ಟು ಸಾಕಷ್ಟು ಕಾಯಿಲೆಗಳು ಹರಡ್ಕೊಳ್ತಾ ಇದಾವೆ. ಅದು ಮ್ಯೂಟೆಂಟ್ ಆಗ್ತಾ, ಅದರ ಜೊತೆಗೆ ಇನ್ನು ಬೇರೆ ಬೇರೆ ಕಾಯಿಲೆಗಳು ಅಪ್ಕೊಳ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಏನು ಕೂಡ ಗೊತ್ತಾಗದಂತ ಪರಿಸ್ಥಿತಿ ಇದೆ. ನಾ ಗದಗದ ಪೇಟಾಲೂರು ಗ್ರಾಮದಲ್ಲಿ ವಿಚಿತ್ರ ಜ್ವರ ಒಂದು ಕಾಣಿಸ್ಕೊಂಡಿದೆ, ವಿಪರೀತ ಜ್ವರಕ್ಕೆ ಬಳಲಿದ್ದಾರೆ ಆ ಊರಿನ ಗ್ರಾಮಸ್ಥರು. ಗ್ರಾಮದ 400-500 ಜನರಲ್ಲಿ ಕಾಣಿಸಿಕೊಂಡಿರುವಂಥದ್ದು ಜ್ವರ. ಕಳೆದ 3 ದಿನಗಳಲ್ಲಿ 40-45 ವಯಸ್ಸಿನ 7 ಜನರು ಸಾವನ್ನಪ್ಪಿದ್ದಾರಂತೆ. ಗ್ರಾಮಕ್ಕೆ ಈಗ ಅಧಿಕಾರಿಗಳು ಕೂಡ ಬಂದಿದ್ದಾರೆ. ಲಾಕ್ಡೌನ್ ಇರೋದ್ರಿಂದ ಆಸ್ಪತ್ರೆಗೂ ಹೋಗಲಾರದಂಥ ಸ್ಥಿತಿ ಇದೆ, ಹೋಗಲಾರದಂಥ ಸ್ಥಿತಿ ಹೌದು. ಮತ್ತೊಂದು ಕಡೆ 400-500 ಜನ ಅಂದರೆ ಟ್ರೀಟ್ಮೆಂಟ್ ಕೊಡಲಾಗದಂಥ ಪರಿಸ್ಥಿತಿನೂ ಕೂಡ ಗದಗದಲ್ಲಿ ಇದೆ. ಗ್ರಾಮದ ತುಂಬೆಲ್ಲ ಭಯದ ವಾತಾವರಣ ಸೃಷ್ಟಿಯಾಗಿದೆ. ಆರೋಗ್ಯ ಇಲಾಖೆ ಅಧಿಕಾರಿಗಳು ಗ್ರಾಮಕ್ಕೆ ದೌಡಾಯಿಸಿ ಈಗ ಟೆಸ್ಟ್ ಅನ್ನ ಮಾಡ್ತಾ ಇದ್ದಾರೆ. ನೋಡಬೇಕು ಅದು ಕೊರೋನಾ ಹಿನ್ನೆಲೆಯಲ್ಲಿ ಬಂದಿರುವಂತ ಒಂದು ಜ್ವರನ, ಕೊರೋನಾದ ಸಿಂಪ್ಟಮ್ಸ್ ಅಲ್ವಾ, ಕೊರೋನಾಗೆ ಎಲ್ಲದು ಕೂಡ ಒಂದು ಸಿಂಪ್ಟಮ್ಮು. ಈ ಟೆಸ್ಟ್ ಅನ್ನ ಮಾಡಿದಂತ ಸಂದರ್ಭದಲ್ಲಿ, ಆಂಟಿಜೆನ್ ಟೆಸ್ಟ್ ಅಥವಾ RT-PCR ಟೆಸ್ಟ್ ಅನ್ನು ಮಾಡಿದಂತ ಸಂದರ್ಭದಲ್ಲಿ ಪಾಸಿಟಿವ್ ಬರುತ್ತಾ ಕೊರೋನಾ ಹಿನ್ನೆಲೆಯಲ್ಲಿ ಆ ಒಂದು ಜ್ವರ ಕಾಣಿಸ್ಕೊಂಡಿದ್ಯಾ ಕಾದ್ ನೋಡ್ಬೇಕು. ನಮ್ಮೂರಿಗೆ ಸುಮಾರು 15 ದಿನ ಆಯ್ತು ಇವತ್ತಿಗೆ ಜ್ವರ ಕಾಣಕ್ಕಂತ. ಪ್ರತಿಯೊಬ್ಬರಿಗೆ ಜ್ವರ ಮಿನಿಮಮ್ ಒಂದು 400-500 ಜನ ಪೇಷಂಟ್ ಸಿಗ್ಬೋದು ನಮ್ಮಲ್ಲಿ. ಈಗ ಎಮರ್ಜೆನ್ಸಿ ಅಂದರೆ ನಾವು ಹೊರಗೋಗಿ ತೋರಿಸ್ಕೊಳಕ್ಕೆ ಹೋಗ್ಬೇಕಂದ್ರೆ ಲಾಕ್ಡೌನ್ ಸಮಸ್ಯೆ, ಮತ್ತು ಹೊಳ್ಳಿ ಬೈಕ್ ಇಲ್ಲ ಏನಿಲ್ಲ. ನನಗೆ ಸ್ವತಃ ನನಗೆ ಬಂದಿದೆ ಜ್ವರ, ಮತ್ತು ಬೇರೆಯವ್ರಿಗೆ ಏನು ಹೇಳೋದು ನನಗೆ ಬಂದಿದೆ. ಹಾಗಾಗಿ ಈ ಅಧಿಕಾರಿಗಳು ಏನಿದಿರಲ್ಲ, ದಯವಿಟ್ಟು ಮನವಿ ಮಾಡ್ಕೊತೀನಿ, ನಮ್ಮೂರಿಗೆ ಬರ್ರಿ, ಬಂದು ಚೆಕ್ ಮಾಡಿರಿ, ಚೆಕ್ ಮಾಡಿ ಏನಾಗೈತೆ ಅನ್ನೋದು ಸಮಸ್ಯೆಯನ್ನು ಪರಿಹಾರ ಮಾಡಿಕೊಟ್ಟು ಹೋಗ್ಬೇಕಂತಂದು. ನಾವು ಗದಗ ಜಿಲ್ಲಾ ಮುಂಡ್ರಗಿ ತಾಲೂಕು ಪೇಟಾಲೂರು ಗ್ರಾಮದಿಂದ ಇವತ್ತು ನಮ್ಮ ಗ್ರಾಮದಲ್ಲಿ ಜ್ವರದಿಂದ ಸುಮಾರು 700-800 ಜನ ಬಳಲ್ತಾ ಇದ್ದಾರೆ. ಪ್ರತಿದಿನವೂ ಕೂಡ 2-3 ಜನ ಸಾವನ್ನಪ್ತಾ ಇದ್ದಾರೆ.
ಈವರೆಗೆ ಆರೋಗ್ಯ ಇಲಾಖೆ ಇತ್ತ ಕಡೆ ಗಮನ ಹರಿಸಿಲ್ಲ. ಪ್ರತಿದಿನ ನಮ್ಮ ಊರಿನಲ್ಲಿ 200 ಜನ ಆಸ್ಪತ್ರೆಗೆ ಹೋಗ್ತಾ ಇದ್ದಾರೆ. ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ಮುಂದೆ ಏನಾಗುತ್ತೋ ಅನ್ನೋ. ಶಿವಮೊಗ್ಗದಲ್ಲಿ ಆಂಬ್ಯುಲೆನ್ಸ್ ಚಾಲಕನ ಎಡವಟ್ಟು ಆಕ್ಸಿಜನ್ ಇದೆ ಅಂತ ಸುಳ್ಳು ಹೇಳಿದ್ದಾನೆ ಡ್ರೈವರು. ಸುಳ್ಳು ಹೇಳಿ ಸೋಂಕಿತ ಪ್ರಾಣವನ್ನೇ ತೆಗೆದು ಬಿಟ್ಟಿದ್ದಾನೆ. ಅಂದ್ರೆ ಆಕ್ಸಿಜನ್ ಇದೆ ಅಂದ್ಬಿಟ್ಟು ಆ ಆಂಬ್ಯುಲೆನ್ಸ್ ತಗೊಂಡೋಗಿದ್ದಾನೆ. ಅಲ್ಲಿ ಆಂಬ್ಯುಲೆನ್ಸ್ ಅಲ್ಲಿ ಆಕ್ಸಿಜನ್ ಇದೆ ಅನ್ನೋ ಕಾರಣಕ್ಕೋಸ್ಕರ ಆಕ್ಸಿಜನ್ ಹತ್ತಿದ್ದಾರೆ. ಆದ್ರೆ ಆಕ್ಸಿಜನ್ ಕೊರತೆಯಿಂದ ಸಾವನ್ನಪ್ಪಿದ್ದಾರಂತೆ. ಆಂಬ್ಯುಲೆನ್ಸ್ ನಲ್ಲಿ ಆಕ್ಸಿಜನ್ ಸಿಗದೆ ಪ್ರಾಣ ಬಿಟ್ಟಿದ್ದಾರೆ ಭದ್ರಾವತಿಯ ಮಹಿಳೆ. ಆಕ್ಸಿಜನ್ ಇದೆ ಅಂತಾನೆ ಕರೆದುಕೊಂಡು ಬಂದಿದ್ರು ಈ ಡ್ರೈವರ್. ಡ್ರೈವರ್ ಎಡವಟ್ಟಿನಿಂದ ಅಮಾಯಕ ಜೀವ ಬಲಿಯಾಗಿದೆ. ಈ ಬಗ್ಗೆ ಕುಟುಂಬದವರಿಂದ ವಿಡಿಯೋ ಕೂಡ ಮಾಡ್ಕೊಂಡಿದ್ದಾರೆ. ಡ್ರೈವರ್ ಅನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ಕುಟುಂಬದವರು. ಇವೆಷ್ಟು ಈ ಕ್ಷಣದವರೆಗಿನ ಸುದ್ದಿಗಳು. ನೋಡ್ತಾರೆ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.